ಯಮಕನಮರಡಿ ಮತಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಸಲಾಮವಾಡಿ ಮತ್ತು ಗ್ರಾಮ ಪಂಚಾಯಿತಿಯ ಜಲಜೀವನ ಮಿಷನ್ ಕುಡಿಯುವ ನೀರಿನ ಯೋಜನೆಯನ್ನು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಶರದ್ ಪಾಟೀಲ್ ಹಾಗೂ ಸದಸ್ಯರಿಂದ ಚಾಲನೆಯನ್ನ ನೀಡಲಾಗಿದ್ದು ಸಲಾಮವಾಡಿ ಗ್ರಾಮಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಸುಮಾರು ಮುನ್ನೂರ ತೊಂಬತ್ತೈದು ನಳಗಳನ್ನು ಅಳವಡಿಸಲಾಗುತ್ತಿದೆ ಹಾಗೂ ಈ ಭಾಗದ ಶಕ್ತಿ ದೇವತೆ ಆದಂತಹ ಸಲಾಮವಾಡಿ ಗ್ರಾಮದಲ್ಲಿರುವ ಭಾವೇಶ್ವರಿ ದೇವಸ್ಥಾನಕ್ಕೆ ಕುಡಿಯುವ ನೀರಿನ ನೂತನ ಟ್ಯಾಂಕ್ ಕೊಡಿಸುವ ಮುಖಾಂತರ ಬರುವ ಭಕ್ತಾದಿಗಳಿಗೆ ನೀರು ಕುಡಿಯಲು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿನ ಶಾಸಕ ಸತೀಶ್ ಜಾರಕಿಹೊಳಿ ಈ ಸಮಯದಲ್ಲಿ ಸುರೇಶ್ ಅಸೋಲೆ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾದ ದಯಾನಂದ ಪಾಟೀಲ್ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಲ್ಲಪ್ಪ ಪಾಮ್ನಾಯಕ್ ಕರ್ನಾಟಕ ಸೂಪರ್ಫಾಸ್ಟ್ ನ್ಯೂಸ್ ಹುಕ್ಕೇರಿ